ಕಟ್ಟಿದ್ದು ಪುಟ್ಟರಾಜ್ಯ ಗವೈಗಳು ಎಂಥ ವಿಭಿನ್ನವಾದ ಶಕ್ತಿ ನಿಮ್ಮದು. ಕಣ್ಣು ಕಾಡಿದ್ದರೂ ಕೂಡ ಇಡೀ ಜಗತ್ತಿನ ತುಂಬಾ ಏನು ಕಲೆಯನ್ನು ಹುಟ್ಟಿಸಿದ ಮಹಾಪ್ರಭು ಸ್ವಾಮಿ ನೀವು ಮಹಾಪ್ರಭು. ಅದು ಅಲ್ಲದೆ ನಾನು ನಿನ್ನಲ್ಲಿ ಸೆರೆಗುಟ್ಟಿ ಬೇಡಿಕೊಳ್ಳುತ್ತೇನೆಂದ್ರೆ ಈ ನಿಮ್ಮ ಹೆಸರು ಆ ಚಳಿದಿ ಉಳಿದಿ ಇಡೀ ನಮ್ಮ ದೇಶದ ತುಂಬೆಲ್ಲ ಬೆಳೆಯಲೆಂದು ನಾನು ನಿಮ್ಮಲ್ಲಿ ಸೆರೆಗೊಂಡೆ ಬೇಡಿಕೊಳ್ಳುವೆ ಪುಟ್ಟರಾಜ, ಸೆರೆಗೊಂಡೆ ಬೇಡಿಕೊಳ್ಳುವೆ. ಪುಷ್ಪಗಳನ್ನು ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಅಷ್ಟೇ. ಏನೆ ನೀನು ಯಾವಾಗ ನೋಡಿದ್ರು ಕವಿಗಾಯಕರ ಭಾವಚಿತ್ರವನ್ನೇ ಪೂಜೆ ಮಾಡುತ್ತಿರುವೆಲ್ಲ, ಯಾಕೆ ಗಾಯಕಿ ಆಗಂಬ ಆಸೆನಾ? ನೋಡಿ ಸ್ವಾಮಿ, ಹಾಗೇನಿಲ್ಲ. ಆದ್ರೆ ನೀವು ಹೇಳಿದ ಮಾತಿನ ಮೇಲೆ ನಮಗೆ ನಮ್ಮ ನಂಬಿಕೆ ಇದೆ. ಅಂದಹಾಗೆ ಅದು ಮಹಾಪುಣ್ಯ ಪುರುಷರಲ್ಲವೇ ಸ್ವಾಮಿ? ಪುಣ್ಯ ಪುರುಷರಷ್ಟೇ ಅಲ್ಲ ಪವಿತ್ರ, ಈ ಜಗದಲ್ಲಿ ಕಣ್ಣಿಗೆ ಕಾಣುವ ದೇವರೆಂದರೆ ಅವರು. ಅವರಿಗೆ ಬರದ ವಿದ್ಯೆ ಇಲ್ಲ, ಆದರೂ ಈ ಜಗದಲ್ಲಿ ಪುಟ್ಟ ರಾಜನೆಂದು ಬಿರುದು ಪಡೆದಿರುವರಲ್ಲ, ಅವರು ಮಾತ್ರ ಕಣ್ಣಿಗೆ ಕಾಣುವ ದೇವರು. ಪವಿತ್ರ, ನನ್ನ ತಮ್ಮಂದಿರು ಬಂದು ಅವರಿಗೆ ದೇವರ ಪ್ರಸಾದವನ್ನು ಕೊಡು. ಆಯ್ತು ಸ್ವಾಮಿ. ಈ ದೇವರ ಪ್ರಸಾದದಲ್ಲಿ ಹೆತ್ತ ತಾಯಿಯನ್ನು ಕಂಡಂತೆ ಸಂತೋಷವಾಗುತ್ತದೆ ಅತ್ತಿಗೆ. ಪವಿತ್ರ, ಈ ನನ್ನ ತಮ್ಮಂದಿರನ್ನು ಕಂಡ್ರೆ ನಿನ್ಗೇನ್ ಅನ್ಸುತ್ತೆ? ನೋಡಿ ಸ್ವಾಮಿ, ಈ ನಿಮ್ಮ ತಮ್ಮಂದಿರು ಆದ್ರೆ ನಿಮಗೆ ತಮ್ಮಂದಿರ ಆದ್ರೂ ಕೂಡ ಇವರಿಬ್ರು ಕೂಡ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿದ್ದ ಹಾಗೆ. ಎಂತ ಮಾತನ್ನು ಆಡಿದೆ ತಾಯಿ ನೀನು! ನಾವು ಚಿಕ್ಕವರಿರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡೆವು, ಆದರೆ ನಮ್ಮನ್ನ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಆ ಕಳೆದು ಹೋದ ನನ್ನ ತಂದೆ ತಾಯಿಗಳನ್ನು ಪ್ರೀತಿ ವಾಸಲ ತೋರಿಸಿ ನಮ್ಮನ್ನು ಜೋಪಾನ ಮಾಡಿ ನನ್ನ ತಮ್ಮ ವರ್ಧನಿಗೆ ಓದಿಸಿ ಪೊಲೀಸ್ ಆಫೀಸರ್ ನೌಕರಿ ಕೊಡಿಸಿ ನಿಜವಾಗಿ ನಮ್ಮ ನನಗೆ ತಕ್ಕಂತೆ ಹೆಂಡತಿ ಎಂದರೆ ನೀನಮ್ಮ. ಹೌದು ಅತ್ತಿಗೆ, ನನ್ನ ಗುರುದಲ್ಲಿ ಶ್ರೀರಾಮನಿದ್ದಂತೆ ತಮ್ಮಂದಿರ ಸಲವಾಗಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಈ ಅವರ ಮನಸ್ಸಿಗೆ ಯಾವತ್ತು ನೋವಾಗದಂತೆ ಕಾಪಾಡಿಕೊಂಡು ಈ ಮನೆತನ ಮಾಡಿ ಯಾರನ್ನು ಒಂದು ಕಪ್ಪು ಚುಕ್ಕಿ ಬೀಳದಂತೆ ಕಾಪಾಡಿಕೊಂಡು ಹೋಗುವ ಭಾರ ನಿಮ್ಮನೇ ಕೂಡಿದೆ ಅತ್ತಿಗೆ. ಆಯ್ತಪ್ಪ ನೋಡು, ನಿಮ್ಗೆ ಒಳ್ಳೆಯ ಸತ್ಯದಾಯಕ ಈ ಮನೆಯಲ್ಲಿ ಕೂಡ ನಾನು ನಿಮ್ಮಣ್ಣನಿಗೆ ಈ ಮನೆಯ ಬೆಳಕಲ್ಲಿ ಎಂದು ಸದಾ ನಾನು ಸೊಸೈಟಿ ಬೆಳಕಿನಪ್ಪ. ಆದ್ರೆ ನಾನು ನಿಮ್ಗೆ ಹೇಳೋ ಮಾತು ಈ ಮಾತು ಸತ್ಯ. ಪವಿತ್ರ, ನೋಡಿದೆಯಾ ನನ್ನ ತಮ್ಮಂದಿರ ಪರಾಕ್ರಮದ ಮಾತು? ನನ್ನ ತಮ್ಮಂದಿರನ್ನು ಕಂಡ್ರೆ ನನ್ನ ಒಡಲ ಕರಗೆ ಸಂತೋಷಕ್ಕೆ ಸಮುದ್ರದ ಅಲೆಯಂತೆ ತುಂಬಿಕ್ಕಿ ಹರಿಯುತ್ತಿದೆ. ಈ ನನ್ನ ಅವಳಿ ತಮ್ಮಂದಿರು ಈ ನಿನ್ನ ಗಂಡನಿಗೆ ಎಡಗೈ ಬಲಗೈ ಆಗಿದ್ದ ಇವರು ಇನ್ನು ಮುಂದೆ ನಿನ್ನನ್ನು ಹೆತ್ತ ತಾಯಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹೆತ್ತ ತಾಯಿಯಂತೆ ನೋಡಿಕೊಂಡು ಹೋಗುವ ಮಕ್ಕಳಾಗಿ ಬಾಳುತ್ತಾರೆ. ಇದೇ ನಿನ್ನ ಗಂಡನ ಆಸೆ. ನೋಡಿ ಸ್ವಾಮಿ, ನೋಡಿ, ಈ ನಿಮ್ಮ ಆಸೆಗಾಗಿ ನಾನು ಎಂದಿಗೆ ಮಡಿಯುವುದಿಲ್ಲ. ಆದ್ರೆ ಈ ನಿಮ್ಮಿಬ್ಬರ ಅಣ್ಣ ಪ್ರೀತಿಯಂತೆ ನಾನು ನಿಮಗೆ ತುಂಬಾ ಪ್ರೀತಿಸ್ತಾ ಇದ್ದೇನೆ. ಎಷ್ಟೇ ಆದ್ರೂ ನಾನು ನಿಮ್ಗೆ ಹೇಳೋದು ನಿಮ್ಮಿಬ್ಬರಿಗೆ ಈ ಮನೆಯ ಒಳ್ಳೆಯ ಸತ್ಯಾಗಿ ಬಾಳುತ್ತಾರೆ. ಏನೇನು ಮಾತು ಸತ್ಯ ಸ್ವಾಮಿ ಸತ್ಯ? ಕೇಳಿದ್ರೆ ನನ್ನ ಆಯಿ ನನ್ನ ಅತ್ತಿಗೆ ಮಾತನ್ನು ಇವರ ಮುಖದ ಲಕ್ಷಣಗಳು ಹೇಳುತ್ತಿರುವಾಗ ಗುಣದಲ್ಲಿ ಸೀತಾ ಮಾತೆಯನ್ನು ಮೀರಿಸುವ ಸಾಧ್ಯವೆಂದು. ಅತ್ತಿಗೆ, ನೀನು ಯಾವ ಅಪಾಯದಲ್ಲಿ ಸಿಲುಕಿಕೊಂಡಿದ್ದರೂ ಕೂಡ ಪ್ರಾಣಕ್ಕೆ ಅಂಜದೆ ಎಂಜಿರುವುದನ್ನು
ಕಲ್ಪನೆ ಕೆಟ್ಟು ನನ್ನ ಮಗನಾಗಿರುವ ರಾಣಿ ನೀವು ಸಿಲುಕಿಕೊಂಡಿರುವ ಅಪಾಯದಿಂದ ಪಾರು ಮಾಡುತ್ತೇನೆ. ಇದು ನಿನ್ನ ಮಗನ ಮಾತಮ್ಮ. ನೋಡಿದೆಯ ಪವಿತ್ರ, ನನ್ನ ತಮ್ಮಂದಿರ ಪರಾಕ್ರಮದ ಮಾತಂದು ಇದುವರೆಗೂ ಈ ನಿನ್ನ ಗಂಡನಿಗೆ ಎಡಗೈ ಬಲಗೈ ಆಗಿದ್ದ ಇವರು ಇನ್ನು ಮುಂದೆ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡು ಹೋಗುವ ಮಕ್ಕಳಾಗಿ ಬಾಳುತ್ತಾರೆ. ವಿಷ್ಣು ವರ್ಧನ, ಇವತ್ತು ನಾವೆಲ್ಲ ಸೇರಿ ಊಟ ಮಾಡೋಣ. ರೀ ಸ್ವಲ್ಪ ನಿಂತುಕೊಳ್ಳಿ, ಊಟ ಮಾಡಿದ್ರು ಅದೆಷ್ಟು ಅವಸ್ಥೆ ಮಾಡ್ತಾ ಇದ್ದಿಲ್ಲ. ಹಾ ನೋಡಿ, ಎಲ್ಲರೂ ಸೇರಿ ಬದಲು ಹಾಡಿ ನಲಿಯೋಣ, ಆ ನಂತರ ಹೋಗೋಣ. ಯಾಕೆ ವರ್ಧನ? ನಂತರ ಎಲ್ಲರೂ ಸೇರಿ ಊಟ ಮಾಡೋಣ, ಬನ್ನಿ ಹಾಡೋಣ.